ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನಮಗೆ ರ್ಯಾಂಕಿಂಗ್ ಬಂದುಬಿಟ್ಟು 1 ಲಕ್ಷದ ಮೇಲಿರೋದೇ ಇದೆ. ನಮಗೆ ಕಾಲೇಜಲ್ಲಿ ಸೀಟ್ ಸಿಗುತ್ತಾ, ಏನು ಮಾಡಬೇಕು ಅದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಮೇ ಬಿ ಇಷ್ಟ ಇದ್ದರೂ ಕೂಡ ಪರವಾಗಿಲ್ಲ, ನಿಮಗೆ ಇಂಜಿನಿಯರಿಂಗಲ್ಲಿ ಸೀಟ್ ಸಿಗುತ್ತೆ. ಅದರ್ ಕೋರ್ಸಸ್ಗಳಿಗೆ ಕಷ್ಟ ಆದರೂ ಆಗಬಹುದು. ಫಾರ್ಮಸಿ ಕೂಡ ಕೆಲವೊಂದು ಕಾಲೇಜುಗಳು, ಖಾಸಗಿ ಕಾಲೇಜುಗಳನ್ನು ನೀವು ಪಡೆದುಕೊಳ್ಳಬಹುದು. ಬಟ್ ಇದನ್ನು ನಿಮ್ಮ ರ್ಯಾಂಕಿಂಗ್ ಏನೇ ಆಗಲಿ ಕೂಡ ನೀವು ಆರಾಮಾಗಿ ಸೀಟನ್ನು ಕೂಡ ಪಡೆದುಕೊಳ್ಳಬಹುದು. ಇಲ್ಲಿ ವಿದ್ಯಾರ್ಥಿಗಳು ಮೇನಾಗಿ ತಮ್ಮ ಪ್ರಿಫರೆನ್ಸನ್ನು ವಿದ್ಯಾರ್ಥಿಗಳು ಮೇನಾಗಿ ನೋಡಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಆಸೆ ಇರುತ್ತೆ ನಮಗೂ ಟಾಪ್ ಕಾಲೇಜಸ್ ಸಿಗಬೇಕಂತ. ನಿಮ್ಮ ರ್ಯಾಂಕಿಂಗ್ 1 ಲಕ್ಷದ ಮೇಲಿರುತ್ತೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಗತ್ತಿಲ್ಲ, ನೀವು ಕೂಡ ಟಾಪ್ ಕಾಲೇಜಸ್ನ ಹಾಕಿ, ನಿಮಗೆ ಯಾವ ಬ್ರಾಂಚ್ ಕೂಡ ಅದನ್ನು ಚೂಸ್ ಮಾಡಿ ಹಾಕಿ. ಇನ್ ಕೇಸ್ ನಿಮಗೆ ಚಾನ್ಸಸ್ ಇದ್ದರೆ ಕೂಡ ನಿಮಗೆ ಆಗಬಹುದು. ನಿಮ್ಮ ರ್ಯಾಂಕಿಂಗ್ ಆಧಾರದ ಮೇಲೆ ನಿಮಗೆ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಕೂಡ ನಿಮಗೆ ಕೆಲವೊಂದು ಪಾಸಿಬಿಲಿಟಿ ಇರುತ್ತೆ, ಅಂದರೆ ನಿಮ್ಮದು ಕಟ್ ಆಫ್ ಮೇಲೆ ಕೆಲವೊಂದು ಸೀಟ್ಗಳು. ಬಟ್ ಆಗಲಿಲ್ಲ ಅಂದರೆ ನಿಮಗೆ ಡೋಂಟ್ ವೆರಿ, ಕೆಳಗಡೆ ನೀವು ನಿಮ್ಮ ರ್ಯಾಂಕಿಂಗ್ ರೇಂಜಿಗೆ ಯಾವ ಕಾಲೇಜು ಸಿಗಬಹುದು ಅಂತ ನೀವು ಕಟ್ ಆಫ್ ನೋಡ್ಕೊಂಡಿರ್ತೀರ. ನಿಮ್ಮ ರ್ಯಾಂಕಿಂಗ್ ರೇಂಜಿಗೆ ಯಾವ ಕಾಲೇಜು ಸಿಗ್ಬೋದು ಅಂತ ಅದನ್ನು ಕೂಡ ಪ್ರಯೋರಿಟಿಯಾಗಿ ಮಾಡಿ ಲಾಸ್ಟ್ಗೆ. ನಂತರ ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಕೂಡ ಸಿಕ್ಕೇ ಸಿಗುತ್ತೆ. ವಾಟ್ ಎವರ್ ಕಾಲೇಜ್ ನೀವು ಕಾಲೇಜ್ನ ನೋಡ್ಕೊಳ್ಳಿ, ವಾಟ್ ಎವರ್ ಕಾಲೇಜ್ ಯಾವುದಿದ್ರು ಕೂಡ ನೀವು ಆರಾಮಾಗಿ ಸೀಟ್ ಮುಖಾಂತರ ಸೀಟನ್ನು ಕೂಡ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ಲೇಸ್ಮೆಂಟು ಓದೋದು ನಿಮಗೆ ಬಿಟ್ಟಿದ್ದು. ಬಟ್ ಈ ರೀತಿ ವಿದ್ಯಾರ್ಥಿಗಳು ಮಾಡ್ಬೋದು. ಇನ್ನು ಥರ್ಡ್ ರೌಂಡ್ವರೆಗೂ ವೆಯ್ಟ್ ಮಾಡಿದ್ರೆ ಕಟ್ ಆಫ್ ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋದ ಕಾರಣ ಬೇರೆ ಕಾರಣ ನಿಮಗೆ ಅಲ್ಲೂ ಕೂಡ ನೀವು ಒಳ್ಳೆ ಕಾಲೇಜನ್ನ ಪಡೆದುಕೊಳ್ಳಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.